ಇವತ್ತೆ ಲಾಸ್ಟ್ ನಿನ್ನ ಡಾಗಿಗೆ. ಇದು ಡೈಲಿ ಬರುತ್ತೆ ನಮ್ಮ ಮನೆ ಮೇಲ್ಗಡೆ ನಿಂತ್ಕೊಂಡು ನೋಡುತ್ತೆ. ಹಿಂಗೆ ಕತ್ತಿ ಇಟ್ಕೊಂಡಿರುತ್ತೆ ನಾವೇನಾದರೂ ಹಾಕೋವರೆಗೂ. ಬೇಜಾರಾಗ್ತಾ ಇದೆ. ಲಾಸ್ಟ್ ಡೇ ಇವತ್ತು, ಅದಕ್ಕೆ ಚೂಸ್ ಸ್ಟಿಕ್ ಕೊಡ್ತಾ ಇದ್ದೀನಿ. ಏನು ಕೊಟ್ಟರು ತಿನ್ನುತ್ತಲ್ವಾ ಅಬ್ಬಿ, ಹುಷಾರವನ್ನ. ಏನೇ ಕೊಡಲಿ ಮನೇಲಿ, ಬಿಸ್ಕೆಟ್ಟು, ಬ್ರೆಡ್ಡು, ಹಸುನಿ ಬೋಂಡ ತಿಂತಾಯಿದ್ದೆ. ಒಂಚೂರು ಬೋಂಡ ಹಾಕ್ರೆ ಆ ಬೋಂಡನ ತಿನ್ನುತ್ತೆ ಅದು. ಕ್ಯೂಟ್ ನೆನಕೆ. ನನ್ನನ್ನು ತುಂಬ ಜನ ಕೇಳ್ತಾ ಇರ್ತೀರ, ಸ್ವಾತಿ ಯಾವುದಾದ್ರೂ ಒಂದು ಒಳ್ಳೆ ಫೌಂಡೇಶನ್ನ ಹೇಳಿ ಅಂತ. ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಮಾಮಾ ಅರ್ತ್ ಗ್ಲೋ ಸಿರಮ್ ಫೌಂಡೇಶನ್. ಇದು ತುಂಬಾ ಚೆನ್ನಾಗಿದೆ. ನಾನು ಯಾವಾಗಾದ್ರೂ ಮದುವೆಗೆ ಹೋಗಬೇಕು, ಇಲ್ಲಾದರೂ ಪಾರ್ಟೀಸ್ ಹೋಗಬೇಕು ಅಂದಾಗ ಈ ಥರ ಹೆವಿ ಮೇಕಪ್ ಬೇಸ್ ಬೇಕು ಅಂದರೆ ನಾನು ಈ ಫೌಂಡೇಶನ್ನ ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಹಚ್ಕೊಂಡಿದ್ದ ತಕ್ಷಣ ಇನ್ಸ್ಟೆಂಟ್ 2x ಗ್ಲೋ ಸಿಗುತ್ತೆ. 12 ಅವರ್ ನಿಮಗೆ ಈ ಫೌಂಡೇಶನ್ ಇರುತ್ತೆ. ಆ್ಯಂಡ್ ಇದು ನಿಮ್ಮ ಸ್ಕಿನ್ ಟೋನ್ ಜೊತೆ ಈಸಿಯಾಗಿ ಮರ್ಜ್ ಆಗುತ್ತೆ. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಸಿರಮ್ ಫಾರ್ಮುಲಾ ಆಗಿರುತ್ತೆ. ನಿಮ್ಮ ಮುಖದ ಮೇಲೆ ತುಂಬ ಏನೋ ಮೆತ್ಕೊಂಡಿದ್ದೀನಿ, ಕೇಕಿ ಕೇಕಿ ಆ ಥರ ಎಲ್ಲ ಏನೂ ಅನಿಸಲ್ಲ. ತುಂಬ ಲೈಟ್ ವೆಯ್ಟ್ ಇರುತ್ತೆ ಆ್ಯಂಡ್ ಮೇಡ್ ಸೇಫ್ ಸರ್ಟಿಫೈಡ್ ಇರುತ್ತೆ. ನೀವು ಆರಾಮ್ಸೆ ಸೇಫಾಗಿ ಎವ್ರಿ ಡೇ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ವಿಟಮಿನ್ ಸಿ ಮತ್ತು ಟರ್ಮರಿಕ್ ಇರುತ್ತೆ. ಇದಿರೋದ್ರಿಂದ ನಿಮ್ಮ ಸ್ಕಿನ್ ಕೂಡ ತುಂಬ ಬ್ರೈಟ್ ಅನಿಸುತ್ತೆ. ಆ್ಯಂಡ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಬೆನಿಫಿಟ್ಸ್ ಕೂಡ ಇರುತ್ತೆ. ಆ್ಯಂಡ್ ಇದು ಕ್ಲಿನಿಕಲಿ ಟೆಸ್ಟೆಡ್, ಎಲ್ಲ ಇಂಡಿಯನ್ ಸ್ಕಿನ್ ಟೋನ್ಸ್ಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ಡರ್ಮಟಾಲಜಿಕಲಿ ಕೂಡ ಟೆಸ್ಟೆಡ್ ಆಗಿರುತ್ತೆ. ನಾನು ನಿಮಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ, ನೀವು ನೋಡ್ಬೋದು ಹೇಗಿದೆ ಏನು ಅಂತ. ನನಗೆ ಮಾಮಾ ಅರ್ತ್ ಯಾವಾಗಲೂ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೆ, ಯಾಕಂದರೆ ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ನಂಗೆ ತುಂಬ ಇಷ್ಟ ಆಗುತ್ತೆ. ಇದೇ 2025 ಅಷ್ಟರಲ್ಲಿ 1 million ಟ್ರೀಸ್ ನೆಡಬೇಕು ಅನ್ನೋ ಒಂದು ಇನಿಷಿಯೇಟಿವ್ನ ತೊಗೊಂಡಿದ್ದಾರೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಎಲ್ಲ ಕಡೆ ಸಿಗುತ್ತೆ. ಅದಲ್ಲದೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಸೂಪರ್ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ. ಸೊ ಚೆಕ್ ಮಾಡಿ, ನೀವೇನಾದ್ರು ನೋಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆಯಿತಾ. ಆ್ಯಂಡ್ ಇವರು ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ, ಅವರು ಎಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಪ್ಲಾಸ್ಟಿಕ್ನ ರೀಸೈಕಲ್ ಮಾಡ್ತಾರೆ. ಅಂದರೆ ಒಂದು ತಿಂಗಳಿಗೆ 240 MT ಅಷ್ಟು ಪ್ಲಾಸ್ಟಿಕ್ನ ಅವರು ರೀಸೈಕಲ್ ಮಾಡ್ತಾರೆ. ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ ಮಾಮಾ ಅರ್ತ್ ವೆಬ್ಸೈಟ್ ಮತ್ತು ಮಾಮಾ ಅರ್ತ್ ಆ್ಯಪಲ್ಲಿ. ಸೊ ಚೆಕ್ ಮಾಡಿ, ಬೈ ಮಾಡಿ. ನಾನು ಪ್ರಾಡಕ್ಟ್ದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಾನು ಆವಾಗಲೇ ಹೇಳ್ದಂಗೆ, ಇವಾಗ ಹಚ್ಚಿದ ತಕ್ಷಣ ನೋಡಿ, ಫೇಸಲ್ಲಿ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ, ನಿಮಗೆ ಈವನ್ ಕವರೇಜ್ ಸಿಗುತ್ತೆ. ಸೊ ಖಂಡಿತ ಚೆಕ್ ಮಾಡ್ಬೋದು. ಸೊ ಇವರ ಪ್ರಾಡಕ್ಟ್ಸ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎವ್ರಿ ಡೇ ನ್ಯಾಚುರಲ್ ಗ್ಲೋ ಬೇಕು ಅಂದರೆ ನೀವು ಖಂಡಿತ ಈ ಗ್ಲೋ ಸಿರಮ್ ಫೌಂಡೇಶನ್ನ ಯೂಸ್ ಮಾಡ್ಬೋದು. ಮಾಮಾರ್ತಿಂದ ತುಂಬಾ ಚೆನ್ನಾಗಿದೆ. ಸೊ ಈಗಲೇ ಚೆಕ್ ಮಾಡಿ. ಮಲಗ್ತಾನೆ ಇಲ್ಲ, ಏನ್ ನೋಡ್ಬೇಕಾ, ಮನೆಗೆ ಹೋದ್ಮೇಲೆ ಆದ್ರೂ ಏನಾದ್ರು ಮಲಗ್ತಾನ. ಏನು ಆಮೇಲೆ ಕೂಕು ಬೆಡ್ಡು ಎಲ್ಲಿ ಅದೊಂದು, ಇದು ಗೂಡ್ ತರದ ಈ ತರ ಎತ್ಕೊಂಡೋಗ್ ಮಲ್ಕೋತಾನ ಅದ್ರಲ್ಲಿ, ಅದು ಗೂಡ್ ತರ. ಮುಂದೆ ಬರೀ ಕತೆ ಇಟ್ಕೊಳ್ಳೋದ.
ಅದೆಷ್ಟು ಕಸ ಮನೆ ಕ್ಲೀನ್ ಮಾಡುವಾಗ ಗೊತ್ತಾಗುತ್ತೆ ಮನೇಲಿ ಎಷ್ಟು ಕಸ ಇದೆ ಅಂತ. ಗೊತ್ತಿತ್ತ ಬಾಬಿ ನಮ್ಮ ಮನೇಲಿ ಎಷ್ಟು ಕಸ ಇದೆ ಅಂತ? ನಿಂದೇಲ್ಬಾರ್ದು. ನಂದೇ ನಿಮ್ಮ ಅಜ್ಜಿ ಕೂಡ ಈಗ. ಓ ಇದು ವೇಟಿದೆ. ಲಿಫ್ಟ್ ಬೇರೆ ಇಲ್ಲ, ಇವತ್ತೆ ಕರೆಂಟ್ ಬೇರೆ ಹೋಗ್ಬಿಟ್ಟೈತೆ. ಏ ನರಿ ಬಾವಳಿಗೆ ಅಪ್ಪ ಮ್ಯಾಟ್ ಎತ್ಕೊಂಡು ಹೋಗ್ಲಿಲ್ಲ. ಆ ಮ್ಯಾಟು ಇನ್ನೂ ಇಲ್ಲಿ ತೆಗ್ದಿಲ್ಲ. ಇಷ್ಟು ತೆಗಿದೆ, ಎಷ್ಟೈತೆ? ಇನ್ನೂ ಅಲ್ಲಿ ತೆಗ್ದಿಲ್ಲ. ಅಲ್ಲಿ ಅವೆಲ್ಲ ಡಿಶ್ ವಾಷರ್ಗೆ ಹಾಕ್ತೀನಿ. ಕರೆಂಟ್ ಇವತ್ತೇ ತೆಗ್ದವ್. ಕರೆಂಟ್ ತೆಗ್ದವ್ ಕ್ಲೀನ್ ಮಾಡ್ಕೊಬಿಡ್ತಾವಳೆ ಸಾತಿ ಅಂತ ಫೋನ್ ಮಾಡ್ಬೇಕಿತ್ತು. ಟೈಮ್ ಐತೆ. ಯಾಕೆ ಅಳ್ತಾರದು ಕೇಳಿ? ಯಾಕೋ ವ್ಯಾಕ್ಸಿನ್ ಸ್ಪರ್ಸ್ಕೊಂಡ್ಮೇಲೆ ಫುಲ್ ಗಲಾಟೆ ಮಾಡ್ತಾನೆ ಚೆಂಡಿ. ಊಟ ತಿನ್ನಲ್ಲ, ನಿದ್ದೆ ಮಾಡಲ್ಲ, ಯಾಕೋ ಗೊತ್ತಿಲ್ಲ ಅಷ್ಟೇ ಫುಲ್ ಗಲಾಟೆ ಮಾಡ್ತವನೆ. ಯಾಕೋ ಕಣೆ ನಮ್ಮ ಬಾಸು ನೋಡಿದ್ರಲ್ಲ, ಇವಾಗ ಒಂದಷ್ಟು ಪ್ರಾಡಕ್ಟ್ ಎಲ್ಲ ಸಾರ್ಟ್ ಮಾಡ್ಕೊತ ಇದೆ. ತುಂಬ ಜನ ಕೇಳ್ತಾ ಇರ್ತೀರಾ, ನಾನು ಖಂಡಿತ ಅದಕ್ಕೊಂದು ಅರೇಂಜ್ ಮಾಡ್ತೀನಿ ನಿಮಗೆ ಒಂದಷ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ರೀಚ್ ಮಾಡೋ ಥರ. ಸ್ವಲ್ಪ ಟೈಮ್ ಕೊಡಿ, ಇದೆಲ್ಲ ಮುಗೀಲಿ, ನಾನು ಸ್ವಲ್ಪ ಫ್ರೀ ಆಗಲಿ. ಎಲ್ಲ ಎತ್ತಿಟ್ಟಿದ್ದೀನಿ, ಒಂದಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ್ದು ಬೇಕಷ್ಟು ಕೊಟ್ಟು, ಏನು ಮಿಕ್ಕಿದ್ದು ತುಂಬ ಪ್ರಾಡಕ್ಟ್ಸ್ ಇದೆ ನಿಮಗೆ ತಲುಪಿಸ್ತೀನಿ. ಯಾರ್ಯಾರು ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರೆಲ್ಲರಿಗೂ ಗಿವ್ ಅವೇ ಮಾಡಿ ನಾನು ಕೊಡ್ತೀನಿ. ಸೊ ಚಾನಲ್ ನೋಡ್ತಾ ಇರಿ, ಅಪ್ಡೇಟ್ ನಿಮಗೆ ಖಂಡಿತ ಸಿಗುತ್ತೆ. ಆ್ಯಂಡ್ ಬಟ್ಟೆ ಎಲ್ಲ ನಾವು ರೀಸೆಂಟಾಗೆಲ್ಲ ಮಡಚಿಟ್ಕೊಂಡಿದ್ವಿ. ಸೊ ಒಂದು ಬ್ಯಾಗ್ ತರಿಸ್ಬಿಟ್ಟಿದ್ದೆ ಅಮೆಝಾನಿಂದ, ಆ ಬ್ಯಾಗಲ್ಲೆಲ್ಲ ಹಾಗಾಗಿ ಜೋಡಿಸಿ ಇಟ್ಕೊಂಡಿದ್ದು. ಸೊ ಹೀಗೆ ನಡೀತು ನಮ್ಮ ಮನೆಯ ಪ್ಯಾಕಿಂಗ್, ಲಾಸ್ಟ್ ಡೇ ಆಫ್ ಪ್ಯಾಕಿಂಗ್. ಆ್ಯಂಡ್ ತುಂಬ ಜನ ನಿನ್ನೆ ವ್ಲಾಗಲ್ಲಿ ಕೇಳ್ತಾಯಿದ್ರಿ, ಸ್ವಾತಿ ಯಾಕೆ ಒಂದೊಂದು ವರ್ಷಕ್ಕೂ ಮನೆ ಖಾಲಿ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ಒಂದೊಂದು ವರ್ಷ ಅಲ್ಲ, ಈ ಮನೆಗೆ ಬಂದು 2 ವರ್ಷ ಆಯಿತು. ನಿಮ್ಗೆ ಹಂಗೆ ಅನಿಸ್ಬೋದಷ್ಟೇ, ಬಟ್ ನಾವು ಬಂದು 2 ವರ್ಷ ಆಯಿತು. ಲೀಸ್ ಕೂಡ ನಮ್ಮದು ಮುಗ್ದಿತ್ತು, ಆಗಸ್ಟ್ಗೆ ಮುಗ್ದೋಗಿತ್ತು 2 ವರ್ಷ ಆಗಿ. 2 ವರ್ಷ ಅಷ್ಟೇ ಈ ಮನೆ ಋಣ ಇದ್ದಿದ್ವು, ಏನು ಮಾಡೋಕ್ಕಾಗಲ್ಲ. ಸ್ವಂತ ಮನೆ ಅಲ್ವಲ್ಲ, ಸ್ವಂತ ಮನೆ ಆದರೆ ಒಂದೇ ಕಡೆ ಇರ್ಬೋದು. ಈ ಥರ ಲೀಸ್ಗೆ ರೆಂಟ್ಗೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಅವ್ರು ಖಾಲಿ ಮಾಡಿ ಅಂದಾಗ, ಇಲ್ಲಾಂದರೆ ನಮಗೆ ಇಲ್ಲಿ ಇಷ್ಟ ಇಲ್ಲ ಅಂದಾಗ ಖಾಲಿ ಮಾಡ್ಕೊಂಡು ಹೋಗ್ಬೋದು. ಸೊ ನನಗೂ ಹೇಳಬೇಕಂದ್ರೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ ವೀರನ ಇಟ್ಕೊಂಡು ಎಲ್ಲ ಖಾಲಿ ಮಾಡೋದು, ಬಟ್ ಅಂಥ ಪರಿಸ್ಥಿತಿ ಬಂದಿರುವಾಗ ಏನು ಮಾಡೋಕ್ಕಾಗಲ್ಲ. ಸೊ ಹೊಸ ಪ್ಲೇಸ್ಗೆ ಹೋದಾಗ ಮೈಂಡ್ ಕೂಡ ಚೇಂಜ್ ಆಗುತ್ತೆ, ಒಳ್ಳೆಯದು ಚೆನ್ನಾಗಾಗುತ್ತೆ.
ಸೊ ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಹೀಗಿತ್ತು ನಮ್ಮ ಪ್ಯಾಕಿಂಗ್. ನಾನು ಬಟ್ಟೆ ಎಲ್ಲ ಜಾಸ್ತಿ ತೋರಿಸಿಲ್ಲ, ನಿಮಗೆ ಗೊತ್ತು ಆಲ್ರೆಡಿ ಏನಂತರ ಎಷ್ಟು ಬಟ್ಟೆ ಇದೆ, ಅದು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಹೊತ್ತಾಗುತ್ತೆ ಏನು ಅಂತ. ಇವರೆಲ್ಲ ಬಂದು ಹೆಲ್ಪ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಬೇಗ ಬೇಗ ಆಯಿತು. ಆ್ಯಂಡ್ ಸ್ವಲ್ಪ ಫರ್ನಿಚರ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಹೊಸ ಮನೆಗೆ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಅದಕ್ಕೂ ಕೂಡ ಒಬ್ಬರನ್ನ ಕರೆಸಿದೆ. ಸೊ ತೋರಿಸ್ತೀನಿ ಬನ್ನಿ. ಇದೆರಡು ನನ್ನ ಮಗಂದು, ನಂದು ಒಂದಾಗಿದೆ. ನಮ್ಮ ಹತ್ರ ಆಸ್ತಿ ಗಿಸ್ತಿ ಇಲ್ಲ, ನಮ್ಮ ಹತ್ರ ಬರೀ ಬಟ್ಟೆ ಇರೋದು, ಬೇರೇನಿಲ್ಲ. ನಮ್ಮ ಮನೆಗ್ ಬಂದ್ರೆ ಬಟ್ಟೆ ಕತ್ಕೊ ಹೋಗ್ಬೇಕಷ್ಟೇ, ಬೇರೇನಿ ಕತ್ಕೊಂಡು ಹೋಗಕ್ ಸಿಗಲ್ಲ. ಎಷ್ಟು ಕೊಟ್ಟು ಇಷ್ಟ ಐತಲ್ಲ ಅಮ್ಮ, ಅಯ್ಯೋ ನಾನು ಸೋಫಾ ಮತ್ತೆ ಕಾರ್ಪೆಟ್ ಕ್ಲೀನ್ ಮಾಡ್ಸಕ್ಕೆ ವಿಜಯ್ ಹೋಮ್ ಸರ್ವಿಸಸ್ನ ಅವ್ರನ್ನ ಬುಕ್ ಮಾಡಿದ್ದೆ. ಕರೆಕ್ಟ್ ಟೈಮಿಗೆ ಬಂದಿದ್ರು. ಸೋಫಾ ಆಗಿರ್ಬೋದು ಮತ್ತೆ ಕಾರ್ಪೆಟ್ ಎಲ್ಲ ಕ್ಲೀನ್ ಮಾಡೋಕ್ಕೆ ನಾನು ಅವ್ರಿಗೆ ಹೇಳಿದ್ದೆ. ನಾನು ಯೂಶ್ವಲಿ ಕಾರ್ಪೆಟ್ನ ಕ್ಲೀನ್ ಮಾಡಿಸ್ತಾ ಇರ್ತೀನಿ 3 ಮಂತ್ಸ್ ಇಲ್ಲ 6 ಮಂತ್ಸ್ ಒನ್ಸ್, ಯಾಕಂದರೆ ಆ ಕಾರ್ಪೆಟ್ ತುಂಬ ಹೆವಿ ಇದೆ. ಕುಕ್ಕು ಎಲ್ಲ ಇರ್ತಾಳಲ್ಲ, ಅವಳು ಚೀಸ್ಟಿಕ್ಕೆಲ್ಲ ಅಗ್ದು ಹಾಕಿರ್ತಾಳೆ, ಗಲೀಜಿ ಇರುತ್ತೆ, ಹಾಗಾಗಿ ಕ್ಲೀನ್ ಮಾಡಿಸ್ತಾ ಇದೆ. ಆ್ಯಂಡ್ ಸೋಫಾ ಕೂಡ ಈ ಸತಿ ಏನಾಗಿತ್ತು ಅಂದರೆ ಅವಳು ಒಂದೆರಡು ಸತಿ ಅದ್ರ ಮೇಲೆ ಕಕ್ಬಿಟ್ಟಿದ್ಲು, ಅದು ಒಂಥರ ಸ್ಟೈನ್ ಇತ್ತು. ಹಾಗಾಗಿ ಕ್ಲೀನ್ ಮಾಡಿಸ್ಕೊಳ್ಳೋಣ ಹೊಸ ಮನೆಗೆ ಹೋಗುವಾಗ, ಇವಾಗ ಕೂತಿರ್ತೀವಿ ಗಲೀಜಿರುತ್ತೆ, ಸೊ ಒಂದ್ಸತಿ ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಅವ್ರನ್ನ ಕರೆಸಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಒಬ್ಬೊಬ್ರು ಬರ್ತಾರೆ ತುಂಬ ನಿಧಾನಕ್ಕೆ ಮಾಡಲೋ ಬೇಡೋ ಒಂಥರ ಮಾಡ್ತಾಯಿರ್ತಾರೆ, ಬಟ್ ಇವ್ರು ಹಾಗಲ್ಲ, ತುಂಬ ಚೆನ್ನಾಗಿ ಮಾಡಿದ್ರು. ನೀವು ನಿಮ್ಮ ಮನೆಗೆ ಹಬ್ಬದ ಟೈಮಲ್ಲಿ ಇಲ್ಲ ಈ ಥರ ಮನೆ ಖಾಲಿ ಮಾಡುವಾಗೋ ಈ ಥರ ಕ್ಲೀನ್ ಮಾಡಿಸ್ಕೋಬೇಕು ಅಂದರೆ ಅವ್ರನ್ನ ಕರೆಸ್ಕೊಬೋದು. ಇವ್ರದ್ದು ನಂಬರ್ ನಾನು ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. ನಿಜವಾಗ್ಲೂ ನನಗೆ ಇಷ್ಟ ಆಯಿತು ಅವರು ಮಾಡಿದ್ದು, ಸೋಫಾ ಕ್ಲೀನ್ ಮಾಡಿದ್ದಾಗಿರ್ಬೋದು. ನಿಮಗೆ ತೋರಿಸ್ತೀನಿ ನೋಡಿ ಅವ್ರು ಎಷ್ಟು ಚೆನ್ನಾಗೆ ಸ್ಕ್ರಬ್ ಮಾಡಿ ಎಲ್ಲ ಮಾಡಿದ್ರು ಅಂತ. ನಾವು ಯೂಶ್ವಲಿ ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ಆಗಲ್ಲ, ಯಾಕಂದರೆ ಅವ್ರ ಹತ್ರ ಮಿಷಿನ್ ಇರುತ್ತೆ. ಆ್ಯಂಡ್ ಚೆನ್ನಾಗೆ ಮಾಡಿದ್ರು, ನನಗೆ ಸಖತ್ ಇಷ್ಟ ಆಯಿತು. ನಾನು ಏನಂತೀನಿ ಅಂದರೆ ಮನೇಲಿ ಈ ಥರ ಕಾರ್ಪೆಟ್ ಎಲ್ಲ ಯೂಸ್ ಮಾಡ್ತೀರಾ ಆ್ಯಂಡ್ ಈ ಥರ ಹೆವಿ ಸೋಫಾಸ್ ಇದೆ ಅಂದರೆ ಅಟ್ಲೀಸ್ಟ್ 6 ಮಂತ್ಸ್ ಒನ್ಸ್ ನೀವು ಕ್ಲೀನ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಅದರಲ್ಲೂ ಮಕ್ಕಳಿರ್ತಾರೆ, ಸೆನ್ಸಿಟಿವ್ ಇರ್ತಾರೆ, ನಿಮಗೆ ಅಲರ್ಜೀಸ್ ಆಗಬಾರ್ದು, ಆ ಥರ ಇದ್ದರೆ ನೀವು ಮಾಡಿಸ್ಕೊಳ್ಳಿ. ಯಾಕಂದರೆ ಈ ಸೋಫಾದಲ್ಲಾಗಿರ್ಬೋದು ಕಾರ್ಪೆಟಲ್ಲೆಲ್ಲ ತುಂಬ ಡಸ್ಟ್ ಸೇರಿಕೊಳ್ಳುತ್ತೆ, ಆಮೇಲೆ ಅಲರ್ಜಿ ಆಗೋದು, ಇನ್ಫೆಕ್ಷನ್ ಆಗೋದು ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ ಈ ಥರ ಯೂಸ್ ಮಾಡ್ತೀನಿ, ಬೇಕು ಅಂದರೆ ಅದನ್ನು ಹಾಗೆ ಮೇಂಟೈನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಒಂದ್ಸತಿ ವ್ಯಾಕ್ಯೂಮ್ ಮಾಡಿದ್ರು, ಆಮೇಲೆ ಫೋಮಲ್ಲಿ ನೊರೆ ಥರ ಬರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಹಾಕ್ಕೊಂಡು ಸ್ಕ್ರಬ್ ಮಾಡಿದ್ರು. ಅದಾದಮೇಲೆ ಮತ್ತೆ ವ್ಯಾಕ್ಯೂಮಲ್ಲಿ ಅದೇನು ನೀರು ಎಕ್ಸ್ಟ್ರಾ ಇರುತ್ತೆ ಅದನ್ನು ತೊಗೊಂಡ್ರು. ನಾವು ಪಾಪ ಅವರು ಕೆಲಸ ಮಾಡ್ತಾಯಿದ್ದು ನೋಡಿ ಜ್ಯೂಸ್ ಕೊಟ್ಟೆ, ಯಾಕಂದರೆ ಅಷ್ಟು ಕಷ್ಟ ಬಿದ್ದು ಮಾಡ್ತಾಯಿದ್ರು. ತುಂಬ ಈಸಿ ಅಲ್ಲ, ಮೇಲ್ಮೇಲೆ ಮಾಡ್ತೀನಿ ಅಂದರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ಬಟ್ ತುಂಬ ಕಷ್ಟ ಬಿದ್ದು ಯುಜ್ಜಿ ಕ್ಲೀನಾಗೆ ಒಂಚೂರು ಗಲೀಜು ಇಲ್ಲದೆ ಇರೋಂಗೆ ಕ್ಲೀನ್ ಮಾಡಿ ಕೊಟ್ಟರು. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಮುಂದೆ ನಾನು ಯಾವುದೇ ಸತಿ ಕಾರ್ಪೆಟ್ ಕ್ಲೀನಿಂಗ್ ಆಗಿರ್ಬೋದು, ಸೋಫಾ ಕ್ಲೀನಿಂಗಿಗೆ ಇವ್ರನ್ನೇ ಕರೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವ್ರ ಹತ್ರ ತುಂಬ ಸರ್ವಿಸಸ್ ಇರುತ್ತೆ, ಕಿಚನ್ ಎಲ್ಲ ಡೀಪ್ ಕ್ಲೀನ್ ಮಾಡ್ಕೊಡೋದು ಆ್ಯಂಡ್ ಇಡೀ ಮನೆ ಟಾಯ್ಲೆಟ್ ಇರ್ಬೋದು ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಡ್ತಾರೆ. ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ, ನಾವು ಕೆಲಸಕ್ಕೆ ಹೋಗ್ತೀವಿ, ಬಟ್ ಹಬ್ಬ ಹರಿದಿನ ಬಂತು ಏನೋ ಒಂದು ಅಕೇಶನ್ಗೆ ನಿಮಗೆ ಮನೆ ಫುಲ್ ಕ್ಲೀನ್ ಆಗಬೇಕು ಅಂದರೆ ಇವ್ರ ಹತ್ರ ಸರ್ವಿಸಸ್ನ ಬುಕ್ ಮಾಡ್ಕೋಬೋದು. ಆ್ಯಂಡ್ ತುಂಬ ಚೀಪಾಗಿ ಮಾಡಿಕೊಡ್ತಾರೆ. ನಿಮ್ಮ ಯೂಶ್ವಲಿ ನೀವು ಯಾರನ್ನೇ ಕೇಳಿದ್ರು ಇವರಷ್ಟು ಕಮ್ಮಿ ಪ್ರೈಸ್ಗೆ ಯಾರೂ ಮಾಡಿಕೊಡಲ್ಲ. ನಾನಂತೂ 2-3 ಕಡೆ ವಿಚಾರಿಸಿ ಆ್ಯಂಡ್ ಇವ್ರ ರಿವ್ಯೂ ಎಲ್ಲ ನೋಡಿ ನಾನು ಇವ್ರನ್ನ ಕರೆಸಿದ್ದು. ನನಗೆ ಸಖತ್ ವರ್ತ್ ಅನಿಸ್ತು ಆ್ಯಂಡ್ ಸೂಪರಾಗಿ ಮಾಡಿದ್ದಾರೆ. ನಾನು ಅಷ್ಟು ಈಸಿಯಾಗಿ ಹೇಳಲ್ಲ, ಯಾಕಂದರೆ ನನ್ನ ಕಡೆಯಿಂದ ನೀವು ಯಾರು ಕರೆಸ್ಕೊಂಡು ಇಷ್ಟ ಆಗಿಲ್ಲ ಅಂದರೆ ಆಮೇಲೆ ಅಲ್ವಾ. ಸೊ ನಮಗಂತೂ ನಿಜ ಇಷ್ಟ ಆಯಿತು. ಆ್ಯಂಡ್ ಈ ಡೈನಿಂಗ್ ಟೇಬಲ್ ಚೇರಲ್ಲೂ ನಮ್ಮದು ಕುಷನ್ ಥರ ಇತ್ತು. ಸೊ ಅದನ್ನು ಕೂಡ ಅವರು ಎಲ್ಲ ಉಜ್ಜಿ ಕ್ಲೀನಾಗೆ ಡ್ರೈ ಮಾಡಿ ಕೊಟ್ಟರು. ಸೊ ಅದು ಕೂಡ ಎಲ್ಲ ಹೊಸ ಹೊಸ ಥರ ಅನ್ನಿಸ್ತಾ ಇತ್ತು. ಸೋಫಾ ಆಗಿರ್ಬೋದು, ಕಾರ್ಪೆಟ್ ಮತ್ತು ನಮ್ಮ ಡೈನಿಂಗ್ ಟೇಬಲ್ ಚೇರ್ ಎಲ್ಲನೂ ಹೊಸದು ಹೊಸದು ಅಂತ ಅನ್ನಿಸ್ತಾ ಇತ್ತು. ಸೊ ಅಷ್ಟು ಚೆನ್ನಾಗಿ
ಒಣಗಬೇಕು. ಫ್ಯಾನ್ ಹಾಕಿದೀವಿ, 3 ಅವರ್ ಒಣಗಬೇಕಂತ ಹೇಳೋರು. ಹಿಂಗ್ ಹಿಂಗ್ ಗೂಡ್ ಹಾಕ್ಬಿಟ್ಟು ಸುರ್ ಕೂಗು ಅದನ್ನು ಮಾಡಿಸ್ತೆ ಅಂದ್ರೆ ಬರೀ ವ್ಯಾಕ್ಯೂಮ್. ಹೊಸ ಮನೆಗೆಲ್ಲ ರೆಡಿ, ನಡಿ ನಡಿ ಎಲ್ಲ ನಡಿ.